श्रीगुरुभ्यो नमः हरिः ॐ यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजैवप्रणेतारं वन्दे विजयदं हरिं करोतु मम कल्याणं हरिर्हयमुकाभिदः गुरुश्च मध्वनामा मे वरदोऽस्तु निरन्तरं वाणिते करवाण्यम्ब चरणोऽर्धि सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासगुरुवगं निक्षेपे सर्वभारांश्च गुरो श्रीपादपङ्कजे। ಅತ್ಯಂತ ಪವಿತ್ರವಾಗಿರುವಂತಹ ಕಾರ್ತೀಕ ಮಾಸದ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೀವಿ. ನ ಕಾರ್ತೀಕ ಸಮೋ ಮಾಸೋ, ಕಾರ್ತೀಕ ಮಾಸಕ್ಕೆ ಸಮನಾಗಿರುವಂತಹ ಮಾಸವೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಪ್ರಖ್ಯಾತವಾಗಿರುವಂಥದ್ದು, ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದ ಮಾಸ ಈ ಕಾರ್ತೀಕ ಮಾಸದಲ್ಲಿ. ಎರಡು ಅತ್ಯಂತ ಶ್ರೇಷ್ಠವಾದ ಕರ್ಮ ಸತ್ಕಾರ್ಯ ಯಾವುದು ಅಂತ ಕೇಳಿದರೆ, ಕಾರ್ತೀಕ ಮಾಸದಲ್ಲಿ ಬೆಳಗ್ಗೆ ಬೇಗ ಬ್ರಾಹ್ಮೀ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಬೇಕು. ಕಾರ್ತೀಕ ಸ್ನಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಎರಡನೇದಾಗಿ ಕಾರ್ತೀಕ ಮಾಸದಲ್ಲಿ ದೀಪವನ್ನು ಹಚ್ಚಬೇಕು, ಭಗವಂತನಿಗೆ ಭಾರೀ ಪ್ರೀತಿಕರವಾಗಿರುವಂಥದ್ದು. ಕಾರ್ತೀಕ ಶುದ್ಧ ಪೌರ್ಣಿಮಾ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ದೀಪೋತ್ಸವ ಅಂತ ಮಾಡ್ತಾರೆ, ಅದರ ಪ್ರಾರಂಭ ಸ್ನಾನ ಮಾಡುವಂಥದ್ದು ಕಾರ್ತೀಕ ಮಾಸದ ಸ್ನಾನ. ಕಾರ್ತೀಕ ಮಾಸದ ಸ್ನಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಯಾರು ಈ ಕಾರ್ತೀಕ ಮಾಸದ ಸ್ನಾನವನ್ನು ಆಚರಣೆ ಮಾಡ್ತಾರೋ, ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೆ ಸ್ನಾನವನ್ನು ಯಾರು ಮಾಡ್ತಾರೋ, ಅವರಿಗೆ ವಿಶೇಷವಾದ ಫಲವನ್ನು ಭಗವಂತ ಕೊಡ್ತಾ ಇದ್ದಾನೆ. ಆಶ್ವೀನ ಶುಕ್ಲಪಕ್ಷದ ಪೌರ್ಣಿಮಾದಿಂದ ಕಾರ್ತೀಕ ಶುಕ್ಲ ಪೌರ್ಣಿಮಾದವರವರೆಗೆ ಅರುಣೋದಯ ಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡಿದ ಮೇಲೆ ದೀಪದಾನವನ್ನು ಮಾಡಬೇಕು, ದೀಪವನ್ನು ಹಚ್ಚಬೇಕು. ಅದರಲ್ಲೂ ಯಾರು ಅದ್ಯ ದೀಪೋತ್ಸವಂ ದೇವ ಕರಿಷ್ಯೇ ತ್ವತ್ಪ್ರಸಾದತಃ ನಿರ್ವಿಘ್ನಂ ಸಿದ್ಧಿಮಾಯಾತು ಯಥೋಕ್ತ ಫಲದೋಭವ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ದೀಪವನ್ನು ಹಚ್ಚಬೇಕು. ದೀಪ ಹಚ್ಚುವಂತಹ ಸಂದರ್ಭದಲ್ಲಿ ನಮಗೆ ಶಾಸ್ತ್ರ ತಿಳಿಸಿರೋ ಹಾಗೆ ದಾಮೋದರ ಸ್ತೋತ್ರ ಅಂತ ಪ್ರಖ್ಯಾತವಾಗಿರುವಂಥದ್ದು. ಆ ದಾಮೋದರ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಆ ದೀಪವನ್ನು ಹಚ್ಚಬೇಕು. ಹಂಸ ಬ್ರಹ್ಮ ಸಂವಾದೆ ಅಂತ ಹೇಳ್ತಾರೆ, ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಪಂಚರಾತ್ರಾಗಮದಲ್ಲಿ ಬಂದಿರುವಂತಹ ಈ ದಾಮೋದರ ಸ್ತೋತ್ರವನ್ನು ಇವತ್ತಿನಿಂದ ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ದಾಮೋದರ ಸ್ತೋತ್ರದಲ್ಲಿ ಭಗವಂತನ 10 ರೂಪಗಳ ವರ್ಣನೆಯನ್ನು ಬಹಳ ಸುಂದರವಾಗಿ ಮಾಡಿದ್ದಾರೆ. ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಮಾಡಿದ ಹಾಗೆ ಎಲ್ಲ ಹರಿದಾಸರು ಭಗವಂತನ ದಶಾವತಾರಗಳನ್ನು ವರ್ಣನೆ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳೂ ಸಹಿತ ಮಾಡಿದ್ದಾರೆ, ದಶಾವತಾರ ಸ್ತುತಿ ಅಂತ ಹೇಳಿ ವಾದರಾಜ ಸ್ವಾಮಿಗಳು ರಚನೆ ಮಾಡಿಕೊಟ್ಟಿದ್ದಾರೆ. ಆ ದಶಾವತಾರಕ್ಕೆ ಭಾರೀ ಪ್ರಾಮುಖ್ಯತೆಯನ್ನು ಶಾಸ್ತ್ರ ಕೊಟ್ಟಿದೆ. ಅದರ ವಿವರಣೆಯನ್ನು ಈ ದಾಮೋದರ ಸ್ತೋತ್ರದಲ್ಲಿ ನಾವು ಕಾಣಬಹುದು. ಯಶೋದಾದೇವಿ ಭಗವಂತನ ಉದರಕ್ಕೆ ದಾಮ ಹಗ್ಗವನ್ನು ಕಟ್ಟುವಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಭಗವಂತನಿಗೆ ದಾಮೋದರ ಅಂತ ಕರೆದಿದ್ದಾರೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾದರೆ ಇವತ್ತಿನಿಂದ ಒಂದೊಂದು ರೂಪಗಳ ವರ್ಣನೆಯನ್ನು ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲನೇ ಪದ್ಯ ಬಹಳ ಸುಂದರವಾಗಿರುವಂಥದ್ದು. ಮತ್ಸ್ಯಾಕೃತಿಧರ ಜಯ ದೇವೇಶ ವೇದ ವಿಭೋದಕ ಕೂರ್ಮ ಸ್ವರೂಪ ಮಂದರಗಿರಿಧರ ಸೂಕರ ರೂಪ ಭೂಮಿ ವಿಧಾರಕ ಜಯ ದೇವೇಶ. ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಮೊದಲನೇದಾಗಿ ಮತ್ಸ್ಯಾಕೃತಿಧರ ಜಯ ದೇವೇಶ, ಇವತ್ತು ಮೊದಲನೇ ರೂಪ ಭಗವಂತನದು ಮತ್ಸ್ಯಾವತಾರ. ಯಾರು ಈ ಮತ್ಸ್ಯ? ಮೊದಲನೇ ಪ್ರಶ್ನೆ. ಮತ್ಸ್ಯ ಮತ್ಸ್ಯ ಅಂತ ಕರೀತಾರಲ್ಲ, ಮತ್ಸ್ಯಾವತಾರ ಯಾವಾಗ ಆಗಿರುವಂಥದ್ದು, ಹೇಗೆ ಆಯಿತು ಅಂತ ಕೇಳಿದರೆ,
ಚಾಕ್ಷುಷ ಮನ್ವಂತರ ಕೊನೆಯದಲ್ಲಿ ವೈವಸ್ವತ ಮನು ನದಿ ತೀರದಲ್ಲಿ ಅರ್ಘ್ಯವನ್ನು ನೀಡ್ತಾ ಇದ್ದಾನೆ. ತನ್ನ ಭೊಗಸೆಯಲ್ಲಿ ಪುಟ್ಟದಾಗಿರುವಂತಹ ಮೀನನ್ನು ನೋಡಿದ್ದಾನೆ. ಅದೇ ಮತ್ಸ್ಯಾವತಾರ, ಭಗವಂತ ಮತ್ಸ್ಯನಾಗಿ ಬಂದಿದ್ದಾನೆ. ವೈವಸ್ವತ ಮನುವಿಗೆ ತತ್ವೋಪದೇಶವನ್ನು ನೀಡಲಿಕ್ಕೋಸ್ಕರವಾಗಿ ಬಂದಿರೋಂತಹ ರೂಪ. ದಶಾವತಾರದಲ್ಲಿ ಇದು ಬಂದಿರುವಂಥದ್ದು. ಈ ಮತ್ಸ್ಯಾವತಾರದ ವರ್ಣನೆಯನ್ನು ಮಾಡುತ್ತಾರೆ. ಭಗವಂತ ನಾರಾಯಣ ಮತ್ಸ್ಯನಾಗಿ ಅವತಾರವನ್ನು ಮಾಡಿದ್ದಾನೆ. ಇದರ ಉದ್ದೇಶ ಜ್ಞಾನ ಪ್ರಸಾರ ಆಗಬೇಕು. ಮತ್ಸ್ಯಾಕೃತಿಧರ ಜಯದೇವೇಶ. ವೈವಸ್ವತು ಮನು ಆ ಮೀನನ್ನು ನೋಡಿದ ಕೂಡಲೇ ಇವನಿಗೆ ಆಶ್ಚರ್ಯ ಆಯಿತು. ಏನಿದು ಮೀನು ಬಂದಿದೆಯಲ್ಲ ಅಂತ. ಪುಟ್ಟ ಮೀನು ರಕ್ಷಣೆ ಮಾಡು ಅಂತ ಕೇಳ್ತು. ಎಲ್ಲರಿಗೂ ರಕ್ಷಣೆ ಮಾಡೋನು ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೇ ಅಂತ ಹೇಳದ ಹಾಗೆ ಭಗವಂತ ಕಪಟನಾಟಕ ಸೂತ್ರಾಧಾರ ಇಲ್ಲಿ ತನ್ನ ಒಂದು ನಟನೆಯನ್ನು ಮಾಡ್ತಾ ಇದ್ದಾನೆ. ನನ್ನನ್ನು ರಕ್ಷಣೆ ಮಾಡು. ಆಗ ಒಂದೊಂದೇ ಭಾಗವತವನ್ನು ಶ್ರವಣ ಮಾಡಿದವ್ರಿಗೆ ಗೊತ್ತಾಗತ್ತೆ. ವಿಸ್ತಾರವಾಗಿ ಹೇಳ್ತಾರೆ. ಕಮಂಡಲನಲ್ಲಿ ಹಾಕ್ದ, ಅದು ತುಂಬಿ ಹೋಯ್ತು. ಕಡಾಯಿಯಲ್ಲಿ ಹಾಕ್ದ, ಅದು ತುಂಬಿ ಹೋಯ್ತು. ಸರೋವರದಲ್ಲಿ ಹಾಕ್ದ, ಅಷ್ಟು ದೊಡ್ಡದಾಗಿರುವಂತಹ ರೂಪ ಬಂತು. 100 ಯೋಜನದಷ್ಟು ವಿಸ್ತಾರವಾಗಿರುವಂಥದ್ದು. ಎಂಥ ರೂಪ ಇರಬೇಕು ಭಗವಂತನದು. ಸಾಕ್ಷಾತ್ತಾಗಿ ಭಗವಂತ ನಾರಾಯಣ ಆ ಮತ್ಸ್ಯಾವತಾರಿಯಾಗಿ ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಇಂದಿನಿಂದ ಮುಂದೆ 7ನೇ ದಿವಸ ಚಾಕ್ಷುಷ ಮನ್ವಂತರ ಪ್ರಳಯ ಆಗ್ತಾ ಇದೆ. ಅವನಿಗೆ ಹೇಳುವಂತಹ ಮಾತು, ತತ್ವೋಪದೇಶವನ್ನು ನಾನು ಮಾಡ್ತೀನಿ ಅಂತ ಹೇಳಿದಾಗ ಭಾರಿ ಸಂತೋಷ ಆಯಿತು. ಯಾರಿಗೆ? ವೈವಸ್ವತ ಮನುವಿಗೆ. ಅದನ್ನೆಲ್ಲ ಹೇಳ್ತಾರೆ. 18 ಪುರಾಣಗಳಲ್ಲಿ ಮತ್ಸ್ಯ ಪುರಾಣ ಅಂತ ಇದೆ, ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಆ ಮತ್ಸ್ಯ ಪುರಾಣದಲ್ಲಿ 10,000 ಶ್ಲೋಕಗಳು ನಮಗೆ ಸಿಗ್ತಾ ಇರೋದು. ಆ 10,000 ಶ್ಲೋಕಾತ್ಮಕವಾಗಿರುವಂಥದ್ದು ಮತ್ಸ್ಯಪುರಾಣ. ವೈವಸ್ವತ ಮನುವಿಗೆ ಸಾಕ್ಷಾತ್ತಾಗಿ ಭಗವಂತ ಉಪದೇಶವನ್ನು ಮಾಡಿದ್ದಾನೆ, ತತ್ವೋಪದೇಶವನ್ನು. ಚಂದ್ರವಂಶದ ವಿವರವನ್ನು ಆ ಮತ್ಸ್ಯಪುರಾಣದಲ್ಲಿ ನಾವು ಕಾಣ್ತೀವಿ. ಮತ್ಸ್ಯಾಕೃತಿಧರ ಜಯದೇವೇಶ, ದಾಮೋದರ ಸ್ತೋತ್ರದಲ್ಲಿ ಮೊದಲನೇ ರೂಪದ ವರ್ಣನೆ ಮಾಡ್ತಾ ಇದ್ದಾರೆ. ಮತ್ಸ್ಯಾಕೃತಿಧರ ಜಯದೇವೇಶ. ಜಯ ಅಂತ ಯಾಕೆ ಕರೀಬೇಕು ಭಗವಂತನಲ್ಲಿ ಅಂತ ಕೇಳಿದರೆ, ಭಗವಂತನಿಗೆ ಜಯವನ್ನು ನೀವು ಘೋಷಣೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಜಯವನ್ನು ತಂದುಕೊಡ್ತಾನೆ ಭಗವಂತ. ಭಗವಂತನನ್ನು ಯಾವ ರೀತಿಯಾಗಿ ಧ್ಯಾನವನ್ನು ಮಾಡ್ತೀರೋ ಆ ರೀತಿಯಾಗಿ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ. ಈ ಮತ್ಸ್ಯಾವತಾರದ ವರ್ಣನೆ, ಆ ಮತ್ಸ್ಯಾವತಾರದ ವರ್ಣನೆಯನ್ನು ಮತ್ಸ್ಯ ಪುರಾಣದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ತತ್ವೋಪದೇಶವನ್ನು ಮಾಡಿದ ರೂಪ ಅದು ಮತ್ಸ್ಯಾವತಾರ ವೈವಸ್ವತ ಮನುವಿಗೆ ಅಂತ ಹೇಳ್ತಾರೆ. ಇನ್ನು ಈ ಮತ್ಸ್ಯಾವತಾರ ಇದೆ ಅಲ್ಲ, ಮತ್ಸ್ಯಾವತಾರದ ಬಗ್ಗೆ ಕೆಲವೊಂದು ವಿಶೇಷತೆಯನ್ನು ತಿಳಿಸ್ತಾರೆ. ಮತ್ಸ್ಯಾಪುರಾಣ, ಮಹಾಭಾರತದ ವನಪರ್ವ, ಭಾಗವತದ ಅಷ್ಟಮ ಸ್ಕಂದ, ದ್ವಿತೀಯ ಸ್ಕಂದ, ಇವುಗಳಲ್ಲೆಲ್ಲ ಈ ಮತ್ಸ್ಯಾವತಾರದ ವರ್ಣನೆಯನ್ನು ಮಾಡ್ತಾರೆ. ಸ್ತೋತ್ರ ಸಾಹಿತ್ಯದಲ್ಲೂ ಹಲವಾರು ಸ್ತೋತ್ರಗಳನ್ನು ನಾವು ಕಾಣಬಹುದು ಮತ್ಸ್ಯಾವತಾರಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತು ಮತ್ಸ್ಯಾವತಾರವನ್ನು ಪೂಜಿಸೋದು ಹೇಗೆ, ಅದರ ಕ್ರಮ ಹೇಗೆ ಅಂತ ಕೇಳಿದರೆ, ಮೂರ್ತಿಯನ್ನು ಕೆತ್ತಿಸಿ ಪೂಜೆ ಮಾಡೋ ವಾಡಿಕೆ ನಮ್ಮಲ್ಲಿ ಇಲ್ಲ ಮತ್ಸ್ಯಾವತಾರವನ್ನು. ಮತ್ತು ಹೇಗೆ ಪೂಜಾ ಮಾಡಬೇಕು ಅಂತ ಕೇಳಿದರೆ, ಮತ್ಸ್ಯ ಸಾಲಿಗ್ರಾಮ ಅಂತ ಉಂಟು, ಬಹಳ ಅಪರೂಪವಾಗಿರುವಂಥ ಸಾಲಿಗ್ರಾಮ. ಇದನ್ನು ಪೂಜಾ ಮಾಡೋದ್ರಿಂದ ಧನ ಸಂಪತ್ತನ್ನು ನೀಡೋವಂಥದ್ದು, ವಿದ್ಯಾ ಸಂಪತ್ತನ್ನು ಕೊಡೋವಂಥದ್ದು. ಬಾಲದಲ್ಲಿ 1 ಚಕ್ರ, ವದನದಲ್ಲಿ 2 ಚಕ್ರ, ನೇರಳೆ ಹಣ್ಣಿನ ಆಕಾರದಲ್ಲಿರುವಂಥದ್ದನ್ನು ಮತ್ಸ್ಯಾವತಾರ ಅಂತ ವರ್ಣನೆ ಮಾಡ್ತಾರೆ. ಅಷ್ಟು ಪ್ರಖ್ಯಾತವಾಗಿರುವಂಥದ್ದು ಈ ಮತ್ಸ್ಯಾವತಾರ. ಇದರ ವರ್ಣನೆಯನ್ನು ಬಹಳಷ್ಟು ನಾ ಈಗ ಹೇಳದ ಹಾಗೆ ಎಲ್ಲ ಗ್ರಂಥಗಳು ಭಾಗವತದಲ್ಲಂತೂ ವಿಸ್ತಾರವಾಗಿ ಹೇಳ್ತಾರೆ. 10 ಅವತಾರಗಳಲ್ಲಿ ಭಗವಂತ ಮತ್ಸ್ಯನಾಗಿ ಅವತಾರವನ್ನು ಮಾಡಿ, ಅಂದರೆ ಅವನು ಪ್ರಕೃತಿಗೆ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀಪತಿ ಯಾರು ಭಗವಂತ. ಹಾಗಾಗಿ ತನ್ನ ಸೃಷ್ಟಿಯಲ್ಲಿ ಎಲ್ಲ ವಸ್ತುಗಳನ್ನು ಪ್ರೀತಿ ಮಾಡುವಂಥವನು. ಲಕ್ಷ್ಮೀದೇವಿಯ ಒಂದು ವಿಶಿಷ್ಟವಾದ ಗುಣವನ್ನು ನಾವಲ್ಲಿ ಕಾಣಬಹುದು. ಎಲ್ಲರಲ್ಲಿ ನಾನಿದ್ದೀನಿ ಅಂತ ತೋರಿಸಬೇಕಾಗಿದೆ. ಹಾಗಾಗಿ ಭಗವಂತ ಈ ರೀತಿಯಾಗಿ ಅವತಾರವನ್ನು ಮಾಡಿದ್ದಾನೆ. 100 ಯೋಜನದಷ್ಟು
ಬೆಳೆಯುವ ಭಗವಂತ ಮತ್ಸ್ಯನಾಗಿ ಸಾಕ್ಷಾತ್ತಾಗಿ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ವೈವಸ್ವತ ವನುವಿಗೆ ಕಮಂಡಲು ದೊಡ್ಡದಾಗಿರುವಂಥದ್ದು. ಭಗವಂತ ಹೇಳ್ತಾನೆ, ಎಲ್ಲ ಔಷಧಿಗಳನ್ನು ಸಂಗ್ರಹ ಮಾಡಿಟ್ಕೋ, ಸಸ್ಯಗಳನ್ನು ಬೀಜಗಳನ್ನು ದೊಡ್ಡದಾಗಿರೋ. ವೈವಸ್ವತ ಮನುವಿಗೆ ಪ್ರಾರಂಭದಲ್ಲಿ ಹೇಳುವಂತಹ ಮಾತು, ನನ್ನ ಆದೇಶ ಇದು, ಸೃಷ್ಟಿಗೆ ಉಪಯುಕ್ತವಾಗಿರುವಂತಹ ಎಲ್ಲ ಸಸ್ಯಗಳನ್ನು ಬೀಜಗಳನ್ನು ಸಂಗ್ರಹಿಸಿ ಒಂದು ದೊಡ್ಡದಾಗಿರುವಂತಹ ನೌಕೆಯನ್ನು ವೈವಸ್ವತವನು ಸೃಷ್ಟಿ ಮಾಡ್ತಾನೆ, ರೆಡಿ ಮಾಡ್ತಾನೆ. ಪ್ರಳಯ ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ಮತ್ಸ್ಯನಾಗಿ ನಾನು ಬರ್ತೀನಿ. ಆ ಮತ್ಸ್ಯನಿಗೆ ಮತ್ಸ್ಯರೂಪವನ್ನು ಸ್ವೀಕಾರ ಮಾಡಿದಾಗ ವಿಶೇಷತೆ ಏನು ಅಂದರೆ ಕೊಂಬಿರುತ್ತೆ ಮತ್ಸ್ಯನಿಗೆ. ಆ ಕೊಂಬಿಗೆ ಸರ್ಪದಿಂದ ಕಟ್ಟಹಾಕ್ತಾನೆ ಆ ನೌಕೆಯನ್ನು, ಋಷಿಗಳನ್ನು ಕೂಡಿಸ್ತಾನೆ. ಅದೆಲ್ಲ ವಿಸ್ತಾರವಾಗಿ ಅದರ ವರ್ಣನೆಯನ್ನು ನಾವು ಕಾಣ್ತೀವಿ. ಇಷ್ಟೆಲ್ಲ ಚಿಂತನೆಯನ್ನು ಈ ದಾಮೋದರ ಸ್ತೋತ್ರದಲ್ಲಿ ನಾವು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಂದರೆ ಆ ಮತ್ಸ್ಯಾಕೃತಿಧರ ಜಯದೇವೇಶ, ಭಗವಂತ ಜಯವಾಗಲಿ ಯಾರಿಗೆ, ಮತ್ಸ್ಯರೂಪವನ್ನು ಸ್ವೀಕಾರ ಮಾಡಿರುವಂತಹ ಭಗವಂತನಿಗೆ ಅಂತ ಅದರ ವರ್ಣನೆಯನ್ನು ಮಾಡ್ತಾರೆ ಪ್ರಾರಂಭದಲ್ಲಿ. ಮತ್ಸ್ಯಾಕೃತಿಧರ ಜಯದೇವೇಶ. ಇನ್ನು ಅತ್ಯಂತ ಶ್ರೇಷ್ಠವಾಗಿರುವಂತಹ ದಶಾವತಾರ ಸ್ತುತಿಯಲ್ಲೂ ಸಹಿತ ಮತ್ಸ್ಯಾವತಾರದ ವರ್ಣನೆ ಇದೆ. ಮೊದಲನೇ ಶ್ಲೋಕದಲ್ಲೇ ವರ್ಣನೆ ಮಾಡ್ತಾರೆ, ಪ್ರೋಷ್ಟೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ಕೋಷ್ಟಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಟೀಡಿ ತತ್ವ ಮಮ ಪ್ರೇಷ್ಟಾರ್ಕ ಸೂನು ಮನು ಚೇಷ್ಟಾರ್ಥ ಮಾತ್ಮವಿದ ತಿಷ್ಣೋ ಯುಗಾಂತ ಸಮಯೇ ಶ್ರೇಷ್ಠಾತ್ಮ ಶೃಂಗದ್ರತ ಕಾಷ್ಟಾಂಬುವಾಹನವರಾಷ್ಟ ಪ್ರಭ ಪ್ರಭತನೋ ಖಂಡೀಭವದ್ಬಹುಲಡಿಂಡೀರ ಜೃಂಬಣ ಸುಚಂಡೀಕೃತೋ ದಧಿ ಮಹಾ ಕಾಂಡಾತಿ ಚಿತ್ರಗತಿ ಶೌಂಡಾದ್ಯ ಹೈಮರದ ಭಾಂಡಾ ಪ್ರಮೇಯ ಚರಿತ ಚಂಡಾಶ್ವ ಕಂಠಮದ ಶುಂಡಾಲ ದುರ್ಹೃದಯ ಗಂಡಾಭಿ ಖಂಡ ಕರದೋ ಶಂಡಾಮರೇಶ ಹಯ ತುಂಡಾಕೃತೆ ದೃಶಮ ಖಂಡಾಬಲಂ ಪ್ರದಿಶಮೇ. ಹಯಗ್ರೀವಾಸುರನನ್ನ ಸಂಹಾರ ಮಾಡಿ ಭಗವಂತ ವೇದಗಳನ್ನು ಬ್ರಹ್ಮದೇವರಿಗೆ ನೀಡಿರುವಂತಹ ರೂಪ, ಅತ್ಯದ್ಭುತವಾದ ರೂಪ ಅದು ಮತ್ಸ್ಯರೂಪ. ಆ ಮತ್ಸ್ಯರೂಪದ ವರ್ಣನೆಯನ್ನು ಪ್ರಾರಂಭದಲ್ಲೇ ಮಾಡಿಬಿಡ್ತಾರೆ ದಾಮೋದರ ಸ್ತೋತ್ರದಲ್ಲಿ. ಮತ್ಸ್ಯಾಕೃತಿಧರ ಜಯದೇವೇಶ, ಇಷ್ಟೆಲ್ಲ ನಮಗೆ ವಿವರಣೆ ಬೇಕು. ದಾಸರು ಸಹಿತ ಆ ಮತ್ಸ್ಯದ ಅವತಾರವನ್ನು ವರ್ಣನೆ ಮಾಡ್ತಾರೆ. ಆಶ್ಚರ್ಯಜನಕನಾಗಿ ನಿರ್ಮಿಸಿದ ಪಚ್ಚೆಯ ತೊಟ್ಟಿಲಲ್ಲಿ ಅಚ್ಯುತಾನಂತ ನಿರಲು ತೂಗಿದರು ಮತ್ಸ್ಯಾವತಾರ ಹರಿಯ. ಮತ್ಸ್ಯಾವತಾರದ ವರ್ಣನೆ ಇಷ್ಟು ಸುಂದರವಾಗಿ ಶಾಸ್ತ್ರ ನಮಗೆ ತಿಳಿಸ್ಕೊಡ್ತಾ ಇದೆ. ಭಾಗವತ ಗ್ರಂಥದಲ್ಲಿ ಮತ್ತು ಮತ್ಸ್ಯ ಪುರಾಣದಲ್ಲಿ ಈ ಮತ್ಸ್ಯಾವತಾರದ ವಿಶೇಷವಾದ ವರ್ಣನೆಯನ್ನು ನಾವು ಕಾಣ್ತಾ ಇದ್ದೀವಿ. 71 ಬಾರಿ ಚತುರ್ಯುಗಗಳು ಕಳೆದಾಗ ಮನ್ವಂತರ ಪ್ರಳಯ ಆಗುವಂಥದ್ದು. ಮನುಷ್ಯಮಾನದ ಪ್ರಕಾರ 1500 ವರ್ಷಗಳ ಕಾಲ ಪ್ರಳಯದ ಅವಧಿ. ಹೀಗೆ ಚಾಕ್ಷ ಮನ್ವಂತರ ಮುಗಿದಾಗ ವೈವಸ್ವತ ಮನುವಿಗೆ ಮತ್ಸ್ಯರೂಪಿಯಾಗಿರುವಂತಹ ಭಗವಂತ ಅಂದರೆ ನಾರಾಯಣ ತತ್ವೋಪದೇಶವನ್ನು ಮಾಡಿರುವಂಥದ್ದು. ಹಾಗಾಗಿ ಅತ್ಯಂತ ಸುಂದರವಾಗಿರುವಂತಹ ರೂಪ ಮತ್ಸ್ಯರೂಪ. ಆ ಮತ್ಸ್ಯರೂಪದ ವರ್ಣನೆ ಈ ನಮ್ಮ ವಾದರಾಜ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಮತ್ಸ್ಯಾವತಾರದ ಚಿಂತನೆಯನ್ನು ಇವತ್ತು ನಾವು ತಿಳಿದಿದ್ದೀವಿ. ಅಂದರೆ ಆ ರಾಧಾ ಕಾರ್ತೀಕ ದಾಮೋದರ ಇದ್ದಾನಲ್ಲ ಆ ಭಗವಂತ, ಅವನ ವರ್ಣನೆಯನ್ನು ಪ್ರಾರಂಭದಲ್ಲಿ ಈಗ ಹೇಳಿದ ಹಾಗೆ ಮತ್ಸ್ಯಾಕೃತಿಧರ ಜಯದೇವೇಶ, ಮತ್ಸ್ಯ ರೂಪವನ್ನು ಧಾರಣೆ ಮಾಡಿದಂತಹ ಭಗವಂತ ವೇದ ವಿಬೋಧಕ ಕುರ್ಮ ಸ್ವರೂಪ, ವೇದವನ್ನು ಬ್ರಹ್ಮದೇವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಇದು ಮತ್ಸ್ಯಾವತಾರದ ವರ್ಣನೆ. ಇನ್ನು ನಾಳಿನ ದಿವಸ ಕೂರ್ಮಸ್ವರೂಪ ಅಂತ ಇದೆ.
ಮಂದರ ಗಿರಿಧರ ಸೂಕರ ರೂಪ ಭೂಮಿ ವಿದಾರಕ ಜಯದೇವೇಶ. ಕೂರ್ಮ ರೂಪವನ್ನು ಭಗವಂತ ಯಾಕೆ ಸ್ವೀಕಾರ ಮಾಡದ ಕೃಷ್ಣ ಪರಮಾತ್ಮ ನಾರಾಯಣ, ಅದನ್ನು ನಾಳೆ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ.